ಇಂದಿನ ವೀರಶೈವ ಲಿಂಗಾಯತ ಪಂಚಮಸಾಲಿ ಮತ್ತು ಉಪ ಪಂಗಡಗಳ ಐತಿಹಾಸಿಕ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪ್ರಥಮ ಜಗದ್ಗುರು ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಬಹುಶಃ ಈಗಾಗಲೇ ನಮ್ಮ ಚಂದು ಪಾಟೀಲ್ರು, ರಾಜ್ಕುಮಾರ್ ಪಾಟೀಲ್ ಸೇಡಂ ಅವರು, ನಮ್ಮ ದೊಡ್ಡಪ್ಪಗೌಡರು ಹಾಗೂ ನಮ್ಮ ಈ ಒಂದು ಹೋರಾಟದಲ್ಲಿ ಯಾವಾಗಲೂ ಮೊದಲಿನಿಂದಲೂ ಸರಣು ಕೊಪ್ಪ ಯಾವಾಗಲೂ ದೀಕ್ಷಾ ಪಂಚಮಸಾಲಿಯನ್ನು ಒಂದು ಮಾಡಬೇಕು ಅನ್ನೋಂತ ಉದ್ದೇಶ ಇಟ್ಕೊಂಡು ಅರುಣ್ ಪಾಟೀಲ್ರು ಒಂದು ಸೇವೆ ಮಾಡಿದ್ರು ನಾವು ಒಂದು ಎರಡು ಮೂರು ವರ್ಷ ಹಿಂದೆ. ಅದಕ್ಕೂ ಬಹಳ ವಿರೋಧ ಬಂದಿತ್ತು. ಆದ್ರೆ ಇವತ್ತು ಕಲಬುರಗಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇವರೆಲ್ಲರ ಒಂದು ಪ್ರಯತ್ನ, ನಮ್ಮ ಅಮರನಾಥ್ ಪಾಟೀಲ್ರು ಅದಾರೆ, ಅಮರನಾಥ್ ಪಾಟೀಲ್ರು ಸಹ ಅವ್ರ ತಂದೆಯವರು ದೊಡ್ಡ ರಾಜಕಾರಣಿಗಳ ಭಾಗದಲ್ಲಿ. ಇವತ್ತು ವೈಜನಾಥ್ ಪಾಟೀಲ್ರ ಸುಪುತ್ರಿ ಬಂದಾರೆ, ನಮ್ಮ ಅಲ್ಲಂ ಪ್ರಭು ಪಾಟೀಲ್ರ ಚಿರಂಜೀವಿ ಅಭಿಷೇಕ್ ಬಂದಾರೆ, ಅದೇ ರೀತಿ ನಮ್ಮ ಎಂ ವೈ ಪಾಟೀಲ್ರು ಬಂದಿದ್ರು ಅಲ್ಲಿ ಮೆರವಣಿಗೆಯಲ್ಲಿ, ಅವರ ಕುಟುಂಬದವರು ಇಲ್ಲಿದ್ದಾರೆ. ಒಂದು ಹೊಸ ಅಧ್ಯಾಯವನ್ನು ಇಲ್ಲಿ ನಮ್ಮ ಸಮುದಾಯ ಮಾಡೋದಂದ್ರೆ ಬಹಳ ದೊಡ್ಡ ಧೈರ್ಯ ಬೇಕು. ಕಲಬುರಗಿ ಅಂದ್ರೆ ನಮ್ಮ ಲಿಂಗಾಯತರು ಅಂಜಿ ಸಾಯುವಂತ ಒಂದು ಜಿಲ್ಲೆ ಇದೆ. ನಾವೆಲ್ಲ ಅಂಜುದಲ್ಲ ಬಿಜಾಪುರದವರು, ಅದು ಹಂಗ್ ಬೇಕಂಗ್ ಕಟ್ಟತ್ತೇವು. ಆದ್ರೆ ಈಗ ಎಲ್ಲ ಏನು ಹೊಸ ಪೀಳಿಗೆ ಏನು ಬಂದೈತಲ್ಲ, ನಾ ಏನು ಚಂದು ಪಾಟೀಲ್ರಿಗೆ ಏನೋ ಅಂಜಬೇಡ ಅಂತೇಳಿ ಟಿಕೆಟ್ ನಿನಗೆ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ನೋಡ. ಈಗ ನನಗೇನು ಟಿಕೆಟ್ ತಪ್ಪಿಸ್ತೇನೆ ಅಂತಿದ್ರೆ ಏನು ಕಿಸಿದ್ರೆ ಯಾರು ಕೊಟ್ರಿಲ್ಲ, ನಾನು ಯಾರ ಮನೆಗೂ ಹೋಗಿಲ್ಲ. ಮೊದಲೇ ಲಿಸ್ಟ್ನಾಗೆ ನಾನು ಬಿಜಾಪುರ ಸೇ ಬಸನಗೌಡ ಪಾಟೀಲಿ ಎತ್ನಾಲ್ ಎತನಾಲ್ ಅಂತ ಹೇಳಿ ಕಡೆಗೆ ಒಂದು ಚಿಂಚೊಳಗೆ ಎತನಾಲ್ ಫ್ಯಾಕ್ಟ್ರಿ ಮಾಡಿದ್ವಿ ನಾವು. ಅಂಜಬೇಡ್ರಿ ಯಾರು, ಯಾಕೆ ನೀವು ಹೌದು ನಮ್ಮ ಸಮಾಜಕ್ಕೂ ನ್ಯಾಯ, ನಾವೇನು ಯಾರಿಗೂ ಮತ್ತೊಬ್ರಿಗನ್ಯಾಯ ನಾನು ನೋಡ್ರಿ. ಈ ಹೋರಾಟ ನಾವು ಮಾಡಿದ್ರಿಂದ ಸಮಸ್ತ ವೀರಶೈವ ಲಿಂಗಾಯತ ಸಮಾಜದಲ್ಲಿರೋ ಆದಿಗಳಿರ್ಬೋದು, ಕೂಡು ಒಕ್ಕಲಿಗರಿರ್ಬೋದು, ಜಂಗಮರಿರ್ಬೋದು, ಎಲ್ಲ ಸಮುದಾಯಗಳಿಗೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಅಮಿತ್ ಶಾ ಪ್ರಯತ್ನದಿಂದ 2D ಕೊಡಿಸುವಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಅದಕ್ಕೆ ಕಾರಣ ಕುಡಲ ಸಂಗಮ ಸ್ವಾಮಿಗಳ ನಮ್ಮ ಚಂದು ಪಾಟೀಲ್ರು ರಾಜ್ಕುಮಾರ್ ಪಾಟೀಲ್ರು ಹೇಳ್ದಂಗೆ ತಪಸ್ ಹೋಗಿ ಬರೇ ಗಿಡ ತಳ ಕೂತ್ರಲ್ಲ, ಇಂಥ ಸ್ವಾಮಿಗಳು ಸಿಗುವುದು ಇವತ್ತು ಸುದೈವ ನಮ್ಮದು. ಎಲ್ಲ ಸ್ವಾಮಿಗಳು ಬರೇ ವಿಧಾನಸೌಧ ಅಡ್ಡಾಡ್ತಾರೆ, ನನಗೆ ಮಟ್ಟಕ್ಕೆ ರೊಕ್ಕ ಕೊಡಿಸ್ರಿ, ನನಗೆ ಗಾಡಿ ಕೊಡಿಸ್ರಿ, ಎಲ್ಲ ಚೈನಿಗೆ ಬಿದ್ದಾಯ್ತು ಕಂಪ್ನಿಗೆ. ಸಮಾಜಕ್ಕೇನೂ ಇವ್ರದ್ದು ಕೊಡುಗೆ ಇಲ್ಲ. ಯಾರು ಸ್ವಾಮಿಗಳು ಇವತ್ತು ಏನು ಕೆಲಸ ಮಾಡೋಕೆ ಹೋಗಿ ಅದನ್ನು ಬಿಡ್ತಾರ, ಬರೀ ರಾಜಕಾರಣಿಗಳನ್ನ ಕರೆಸೋದದ, ಮನವಿ ಪತ್ರ ಕೊಡೋದದ, ಕೊಳ್ಳಾಗ ರುದ್ರಾಕ್ಷಿ ಹಾಕುವುದದ, ಆಶೀರ್ವಾದ ನೀನು ಮುಖ್ಯಮಂತ್ರಿ ಆಗ್ತೀನಿ ನೀನು ಮುಖ್ಯಮಂತ್ರಿ, ಬರೇ ಇದೆ ಆಶೀರ್ವಾದ ಆಶೀರ್ವಾದ. ಇವ್ರ ಆಶೀರ್ವಾದ ತಗೊಂಡ್ರಿ ಯಾರು ಮೊದಲು 3-4 ದೊಡ್ಡ ಸ್ವಾಮಿಗಳದಾರೆ ಈ ರಾಜ್ಯದಾಗ, ಅವರು 3 ಕ್ಯಾಂಡಿಡೇಟ್ಗಳನ್ನ ಹಿಡಿದ್ಬಿಟ್ಟಾರ. ಒಂದು ಯಡಿಯೂರಪ್ಪನ ಕುಟುಂಬನ ಹಿಡಿದಾರ, ಈ ಕಡೆ ಬಂದ್ರೆ ಖಂಡ್ರೆ ಕುಟುಂಬನ ಹಿಡಿದಾರ, ಅಲ್ಲಿ ಕರ್ನಾಟಕ ನಡಬರಕ್ಕೆ ಶಾಮನೂರು ಶಿವಶಂಕರ್ ಹಿಡಿದ್ಬಿಟ್ಟಾರ. ಯಾಕಂದ್ರೆ ಅವ್ರು ಬಲ್ಲಿ ರಗಡೆ ಐತಿ ಕೊಡ್ತಾರೆ ಅಪ್ಪುಗಳಿಗೆ. ಬರೀ ಅವ್ರ ಸಲಾಗಿನೇ ಫೋನ್ ಮಾಡಿದೆ, ಅಮಿತ್ ಶಾರಿಗೆ ಫೋನ್ ಮಾಡಿದೆ, ಸೋನಿಯಾ ಗಾಂಧಿಗೆ ಫೋನ್ ಮಾಡಿದೆ, ರಾಹುಲ್ ಗಾಂಧಿಗೆ ಫೋನ್ ಮಾಡಿದೆ, ಮೋದಿಯವ್ರು ಸಿಗುವುದಿಲ್ಲ ಅವ್ರಿಗೂ ಇಲ್ಕಂದ್ರಿ ಹೊಳವ್ರೆ ಸ್ವಾಮಿಗಳು 2A ನಮ್ಮ ಲಿಂಗಾಯತ್ರಿಗೆ ಕೊಡ್ರಿ ವೀರಶೈವ ಕೊಡ್ರಿ ಅಂತ ಫೋನ್ ಮಾಡೋದಿಲ್ಲ. ಯಡಿಯೂರಪ್ಪನ ಮಗ ಬಹಳ ಪ್ರಭಾವಿ ಅದಾನೆ, ಅವನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡ್ರಿ. ಮುಂಜಾನೆ ಇವ್ರು ಲಿಂಗ ಪೂಜೆ ಮಾಡ್ಕೋದಿಲ್ಲ, ಇವ್ರು ಬರೀ ಅಮಿತ್ ಶಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫೋನ್ದಾಗೆ ಇರ್ತಾರೆ. ಇಂಥವ್ರಿಂದ ಏನು ನಮ್ಮ ಸಮಾಜಕ್ಕೆ ಆಗ್ಬೇಕಾಯ್ತ್ರಿ? ಅದೇನೋ ಬಸವಣ್ಣವ್ರನ್ನ ಸಾಂಸ್ಕೃತಿಕ ರಾಯಭಾರಿ ಮಾಡಿದ್ರತ್ತ, ಅದಕ್ಕೆ ಅವ್ನ ಹೆಂಗೆ ಕುಂಡಿಸ್ಬಿಟ್ಟಾರೆ ನಮ್ಮ ಸಿದ್ದರಾಮಯ್ಯ ಹೆಂಗೆ ಕೊತ್ತಾರಲ್ಲ, ಹೂವು ಹಾಕೇ ಹಾಕ್ಲಕತ್ತಾರ, ಹಾಕೇ ಹಾಕ್ಲಕತ್ತಾರ. ನಾ ಏನು ಒಂದು ಸಿದ್ದರಾಮಯ್ಯ ಹಿಂಗೆ ಹಾಕೋತ್ತಾರಪ್ಪ, ನಾವು ಹಿಂಗಾಯ್ತರೊಳಗೆ ನಾವು ಕುಂಡಿರಿಸ್ತೀವಲ್ಲ. ಮಾಡ್ರಿ ಸನ್ಮಾನ ಯಾವಾಗ ಮಾಡ್ರಿ, ನಮ್ಮ ಸಮಾಜಕ್ಕೆ 2D ಕೊಡ್ರಿ, 2A ಕೊಟ್ಟ ಮ್ಯಾಗ ಅಂತ ಸನ್ಮಾನ ಮಾಡಿದ್ರೆ ಸಾರ್ಥಕ. ನಿಮ್ಮ ಮಗನ MP ಟಿಕೆಟ್ ಸಲುವಾಗಿ ಹೂವು ಹಾಕೋದ ಅಲ್ಲಿ ಅಲ್ಲಿ ಇದು ಎಲ್ಲಿ ದಾವಣಗೆರೆ
ಅಲ್ಲೊಂದು ಸಮಾವೇಶ ಆಯಿತು. 10 ಲಕ್ಷ ಮಂದಿನ ಕೂಡಿಸ್ತೀನಂದ್ರು ಅವ್ರು. ನನ್ನ ಶಕ್ತಿನ ಯಾಕಂದ್ರೆ ಸಿದ್ದರಾಮಯ್ಯ ಬರ್ತ್ಡೇ ಆಗೈತಂದ್ರೆ ನಾನು ಲಿಂಗಾಯತರದ್ದು ತೋರಿಸ್ತೀನತ್ತೆ. ಆ ಕುಟುಂಬ, ಈ ಮೂರು ಕುಟುಂಬ ಮತ್ತೆ ಅಲ್ಲೇ, ಇವು 3-in-1 ಅದಾವ. ಇವ್ರು ಮೂರು ಮಂದಿ ಕೆಲಸ ಏನಂದ್ರೆ ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿಸೋದು, ತಾವು ಮುಖ್ಯಮಂತ್ರಿ ಆಗೋದು, ಲೂಟಿ ಮಾಡೋದು, ಮಜಾ ಮಾಡೋದು ಇವ್ರದ್ದೆಲ್ಲ. ನಾವೇನು ಗಂಟೆ ಹೊಡಿಬೇಕಲ್ಲ ಲಿಂಗಾಯತರು. ಲಿಂಗ ಪೂಜೆ ಮಾಡ್ಕೋತ ಫೋಟೋ ಹಾಕೋತಾರ. ಏನು ನಾವು ಲಿಂಗ ಪೂಜೆ ಮನ್ಯಾಗ ಮಾಡ್ಕೋದು, ಎಲ್ಲ ಫೋಟೋ ಹಾಕೋತ ಅಡ್ಡಾಡೋಣ. ಎಲ್ಲೂ ಇಲ್ಲಾರ್ದೇ ಈ ಲಿಂಗಾಯತ ಕಾರ್ಯಕ್ರಮ ಅಂದ್ರೆ ಇವತ್ತು ಹಚ್ಕೊಂಡು ಹೋಗೋದು, ಬ್ರಾಹ್ಮಣರ ಕಾರ್ಯಕ್ರಮ ಹೋದ್ರೆ ಹಿಂಗೆ ಅಳಗಿಸ್ಬಿಡೋದು. ಇವರೆಲ್ಲ ನಾಟಕ ಕಂಪ್ನಿಗಳು ಇಟ್ಟು ದಿವಸ ವೀರಸೇವ ಲಿಂಗಾಯತನ ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಉಪಯೋಗ ಮಾಡ್ಯಾರ. ಅದಕ್ಕೊಂದು 4-5 ಸಾಮ್ಗಳು ಅದಾರ ಅವ್ರು ಫಿಕ್ಸ್. ಇವ್ರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಯಾವಾಗಲೂ ಈ ವ್ಯವಸ್ಥೆಯಿಂದ ಇವತ್ತು ಹೊಸ ಕ್ರಾಂತಿ ಇವತ್ತು ಕರ್ನಾಟಕದಾಗ ಯಾರಾದರೂ ಮಾಡ್ತಿದ್ರೆ ಅದು ಕೂಡಲ ಸಂಗಮದ ಸಂಗನ ನಮ್ಮ ಬಸವಮೃತ್ಯುಂಜಯ ಮಹಾಸ್ವಾಮಿಗಳು ಅನ್ನೋಂಥದ್ದು ಮಾತನ್ನು ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ. ನಾನು ಹೇಳಿದೆ ಸ್ವಾಮಿಗಳಿಗೆ 3 ವರ್ಷದಿಂದ, ಬಸನಗೌಡರ ನಾನು ಪಾದಯಾತ್ರೆ ಮಾಡ್ತೀನಿ, ಕೂಡಲ ಸಂಗಮ ಬರ್ರಿ ಅಂದ್ರೆ ನೋಡ್ರಿ ಗುರುಗಳ, ನೀವು ಬೆಂಗಳೂರು ತನಕ ಪಕ್ಕ ಹೋಗ್ತಿದ್ರೆ ಬರ್ತೀನಿ, ನಡಬಾರಕ್ಕೆ ನಮ್ಮ ಡೇಂಜರ್ ಅದ ನಮ್ಮ ಯಡಿಯೂರಪ್ಪ, 4 ಮಂದಿನ ಕಳಿಸಿ 10 ಕೋಟಿ ರೂಪಾಯಿ ನಿಮ್ಗೆ ಮಟ್ಟ ಕೊಡ್ತೀನಿ, ಫಸ್ಟ್ ಕ್ಲಾಸ್ ಬೆಂಚ್ ಗಾಡಿ ಕೊಡಿಸ್ತೀನಿ, ಆರಾಮ್ AC ಮಠ ಕೊಟ್ಕೊಂಡು ಶ್ರೀ ಗುರು ಬಸವಲಿಂಗ ಅನ್ನೋದು ಕೊಟ್ಬಿಟ್ರಿ ಅಂತ ಕೂತ್ರೆ ಅಂದ್ರೆ ನನಗತ್ತಿ ಏನು ಅವತ್ತು ಕೇಳ್ದೆ. ನಾ ಇಲ್ಲ ನಿಮ್ಗೆ ವಚನ ಕೊಡ್ತೀನಿ ಅಂದರು. ವಚನ ಕೊಟ್ರೆ ಅಟ್ಟೆ ಬರೋ ಮಗ ಹೋದೆ. ಅವಾಗ ಹಿಂದಿನ ದಿವಸ ಅದನ್ನು ಕೆಡಿಸ್ಬೇಕಂತ ಹೇಳಿ ಒಂದಿಟ್ಟು ಲಪ್ಪುಟ್ರು ಮಂತ್ರಿಗಳಿಗಾಗಬೇಕು ನಮ್ಮ ಜಾತಿಯಾಗಿ ನೀವೇ, ನಾಳೆಯ ಕಾರ್ಯಕ್ರಮ ರದ್ದಾಗಿದೆ, ಅವರು ಈಗಾಗಲೇ ಅವ್ರನ್ನ ಸಚಿವರು ಮಾಡ್ತೀನಿ ಅಂದರೆ ಅದಕ್ಕೆ ಅವರು ರದ್ದು ಕಾರ್ಯಕ್ರಮ ಅಂದರು. ನಾ ಹೇಳಿದೆ ಗುರುಗಳ ಮತ್ತೇನು TV ಒಳಗೆ ಬೇರೆ ಬರ್ಲಕತ್ತೆ ಅಂತ ನೋಡ್ರಿ ಅಂದೆ. ಇಲ್ಲ ಬಸ್ಸನ್ನ ಕೊಡ್ರ ಪಕ್ಕ ನಾಳೆ ಪಾದಯಾತ್ರೆ ನಂದು ಅಂದರು. ಹೋದಿವಿ ಪಾಪ 750 ಕಿಲೋಮೀಟ್ರ್, ಕರೋನಾ ಇತ್ತು, ಮಾಸ್ಕ್ ಇಲ್ಲ, ಸಮಾಜಕ್ಕಾಗಿ ಒಬ್ಬ ಸ್ವಾಮಿಗಳು ಯಾರೇ ಈ ದೇಶದಲ್ಲಿ ಹೋರಾಟ ಮಾಡಿದ್ರೆ ಅದು ನಮ್ಮ ಕೂಡಲ ಸಂಗಮ ಸ್ವಾಮಿಗಳ ಹತ್ರ ನಾವು ಅಭಿಮಾನದಿಂದ ಹೇಳಬೇಕು. ಮಾಡಿದ್ರು ಪುಣ್ಯಾತ್ಮರು ಬಿಡಲಿಲ್ಲ, ಇಲ್ಲಿ ತನಕ ಬಿಟ್ಟಿಲ್ಲ. ಈಗ ಆದವ್ರು ಕೆಲವೊಂದು ಲೀಡರ್ಗಳು ಇದನ್ನ ಯಾಕೆ ಮಾಡ್ತೀರಿ, ಬಿಟ್ಟು ಬಿಡ್ರಿ ನಾವು ಕೊಡಿಸ್ತೀವಿ. ಈಗ ಮತ್ತೆ ಹೊಸ ನಾಟಕ ಕಂಪ್ನಿ ಬಂದದ. ಅವ ನಮ್ಮ ಪಾರ್ಟಿ ಇದ್ದಾಗ ಅವ ಕೆಲವೊಂದು ನಾಟಕ ಕಂಪ್ನಿ ಇದ್ದವು, ಈ ಪಾರ್ಟಿ ಬರೋಣ ಇದ್ರಾಗೂ ನಾಟಕ ಕಂಪ್ನಿ ಇದ್ದೇ ಇರೋದು. ಅವಾಗೇನು ಭಾಷಣ ಮಾಡ್ತಿದ್ರು ಅವರು, ಪ್ರಾಣ ಕೊಟ್ಟೆವು, ರಾಜಕೀಯ ತ್ಯಾಗ ಮಾಡಲಿಕ್ಕೆ ಸಿದ್ಧ, ಪಂಚಮ ಸಾಲಿಗೆ ಮೀಸಲಾತಿ ತಗೊಂಡೇ ತಿರ್ತೀವಿ. ಈಗ ಮೊನ್ನೆ ವಿಧಾನಸಭೆದಾಗ ಮಾತಾಡ್ರೋ ತಮ್ಮ ಅಂದ್ರೆ ಅವ ಮಾತಾಡಲೇ ಇಲ್ಲಮ್ಮ. ಪಾಪ ನಾವು ಎಲ್ಲ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರವ್ರ ಚೇಂಬರ್ನಾಗ ಕೂಡಿಸಿ ಎಲ್ಲರೂ ನಾವು ನಿರ್ಣಯ ಮಾಡಿದ್ವಿ. ಎಲ್ಲ MA ಪಾಟೀಲ್ರಿದ್ದರು, ನಮ್ಮ ಅಲಂ ಪ್ರಭು ಪಾಟೀಲ್ರಿದ್ದರು, ಮತ್ತೆ ಯಾರ್ಯಾರು ಇದ್ರ ಪರ, ಮತ್ತೆ ಇದ್ದವ್ರು ಹೇಳ್ಬೇಕು ಇಲ್ಲಾರ್ದವ್ರು ತೊಗೊಂಡು ಏನು ಮಾಡೋದಂತ. ಅವು ಇದ್ದು ಇಲ್ಲಾರ್ದಂಗೆ MI ಪಾಟೀಲ್ರಿದ್ರು, ಬಿ ಆರ್ ಪಾಳ್ಯ ಅಲಂದ್ರಿದ್ರು, ಅಲಂ ಪ್ರಭು ಪಾಟೀಲ್ರಿದ್ದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು, ಆರೆ ಅಶೋಕ್ ಮನಗುಳಿ ಇದ್ದರು, ರಾಜುಗೌಡ ಕುದುರೆ ಸಾಲ ಹುಡುಗಿದ್ರು, ಬೆಲ್ಲದಿದ್ದರು, ತುಪ್ಪದ ಇರಲಿಲ್ಲ, ಯಾರು ಮತ್ತೆ ಯಾರು, ಹಾಂ ರಾಜು ಕಾಗೆ ಇದ್ದರು. ಎಲ್ಲರೂ ಕೂಡ ನಿರ್ಣಯ ಮಾಡಿ ಸ್ಪೀಕರ್ ರೂಮಿಗೆ ಹೋದ್ವಿ, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗೈತಿ, ಅವಕಾಶ ಕೊಡ್ರಿ ಅಂತೇಳಿ. ಅದು ಕಡೆಗೆ ಬಂದು ಇಲ್ಲ ಬಸನಗೌಡ್ರಿ ಅದನ್ನು ಚಾಲೂ ಮಾಡಬೇಕು, ನಾವೆಲ್ಲ ಕೂತು ನೋಡ್ತೀವಿ ಅಂದ್ರೆ ಆಯ್ತು ನಾರು ಹೋಗಿ ಬಾಯಂಗೆ ಜಿಗಿತೀನಿ. ಅವಾಗ ಹಿಂದರೆ ಬರ್ರಿ ತಂದೆ ಅಟ್ರಾಗಿ ನಾವು ನಡೆಯೋದು ಪಾಕಿಸ್ತಾನಿ ಎದ್ದು ಕೂತಲ್ಲ, ಅದನ್ನು ಎಲ್ಲ ಬರಬಾರ್ದ ಮಾಡಿಬಿಡ್ತು ನಮ್ಮ ಅಧಿವೇಶನ. ಇಲ್ಲಿ ಕಂದ್ರೆ ಏನು ಆಗ್ತಿತ್ತು ಆಗ್ತಿತ್ತು. ಮೀಸಲಾತಿ ನಾ ಸಿದ್ದರಾಮಯ್ಯನವ್ರಿಗೆ ಕೇಳ್ತಿದ್ದೆ, ಸಿದ್ದರಾಮಯ್ಯನವರೇ ನೀವು ಬೆಳಗಾವದಾಗ ಹೇಳಿದ್ರಿ ನೀವು ಹೊಸದಾಗಿ 6 ತಿಂಗಳಾಗಿತ್ತು ನಿಮ್ಗೆ ತೊಂದರೆ ಕೊಡಬಾರ್ದು. ಪಾಪ ಅವರು ಮನೆ ಮನೆಯೇ ಬಂದಾರ ಸುಮ್ಮನೆ ನಾವು ಹೀಗೆ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ನಾನೇ ಹೇಳಿದೆ ಗುರುಗಳಿಗೆ ಬೆಳಗಾವದಾಗ. ಅದು ಅವ್ರಿಗೆ ಏನಂದ್ರೆ ಸಿದ್ದರಾಮಯ್ಯನವರು, ನೋಡ್ರಿ ನಾನು ಈ ಬೆಳಗಾವ್ ಅಧಿವೇಶನ ಮುಗಿಯೋಣ ಮರದೂಸ್ನೇ ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷನ ಕರೆದು ಮಾತಾಡಿ ನಿಮಗೇನು ಅನ್ನೋದು ಕ್ಲಿಯರ್ ಮಾಡ್ತೇನೆ ಅಂತೇಳಿ ಅವತ್ತು ಮಾತು ಕೊಟ್ಟರು. ಆಯಿತು ನಾನು ಹೇಳಿದೆ ಸುಮ್ಮನೆ ಇದೇನು BJP ಕಾಂಗ್ರೆಸ್ ಜಗಳ ಅಲ್ಲ,
ಅವ್ರಿಗೆ ಸಿದ್ದರಾಮಯ್ಯನವ್ರಿಗೂ ಅವಕಾಶ ಕೊಡು ಅಂತೇಳಿ ನಾವು ಕೊಟ್ಟೀವಿ. ಈಗೇನು ಮಾಡಿಬಿಟ್ರಂದ್ರೆ ಆ ಶಾಶ್ವತ ಹಿಂದುಳಿದ ಆಯೋಗನ ಅಧ್ಯಕ್ಷನೇ ತಮ್ಮ ಪಾರ್ಟಿಗೆ ತೊಗೊಂಡು ಒಂದು ಟಿಕೆಟ್ ಕೊಟ್ಬಿಟ್ರು, ಅದು ಹೋಗ್ಬಿಡ್ತದೆ ಗಿರಾಕಿ. ಅವ ಭಾರಿ ಮೋಸ ಮಾಡಿದವ ಜಯಪ್ರಕಾಶ್ ಹೆಗಡೆ. ನಮ್ಮ ಪಾರ್ಟಿದಿಂದ ಅವ ಆಯೋಗದ ಅಧ್ಯಕ್ಷ ಆದ. ನಮಗೆ ಮೀಸಲಾತಿ ಸಿಗಲಾರ್ದಂಗೆ ವ್ಯವಸ್ಥಿತವಾಗಿ ಅವಾಗೇನ ಹೇಳಿದೆ ಈ ಬೊಮ್ಮಾಯಿಯವ್ರಿಗೆ. ಈ ಬೊಮ್ಮಾಯಿ ಪಾಪ ಏನು ಮಾಡಬೇಕು, ಅವ್ರ ಗುರು ಒಬ್ಬ ಕೂತಿದ್ದಲ್ಲ ಹಿಂದೆ, ಅವ ಮಾಡಿದಂದ್ರೆ ಹುಷಾರು ಹುಷಾರು ಬೊಮ್ಮಾಯಿ ನೀವು ಮಾಡಿದ್ರೆ ನೋಡಿ ನೀನು ನೋಡ್ಕೋತೀನಿ ಅಂತಂದ. ನಾ ಏನು ಮಾಡಿರಿ ಕೊಡ್ರ ಮಾಡ್ಬೇಕತ್ತೀನಿ ಮಾಡ್ಕೊಂಡು ಇಲ್ಲಿ ಲಗ ಹೊಡಿತೆ ಅಂತ ಹೇಳಿದೆ. ನಾ 60 ಬರ್ತಾವ ನೋಡಿ ನೀನು ಬಿ ಜೆ ಪಿ ಅಂತ ಹೇಳಿಬಿಟ್ಟೆ ಅವಾಗೆ. ಇಲ್ರಿ ನಂದು ಭಾಳ ಮನಸ್ಸು ಐತಿ, ಯಾಕಂದ್ರೆ 50,000 ಪಂಚಮಸಾಲಿಯವರು ನನ್ನ ಕ್ಷೇತ್ರದಾಗ ಅದಾರ. ಏನು ಮಾಡೋದು ದುರ್ದೈವ, ಹಿಂಗೆ ಎಲ್ಲರೂ ಕೈ ಕೊಟ್ಕೋದು ಕೈ ಕೊಟ್ಟೈತಿ. ಸಮಾಜ ನೀನು ಉಪಯೋಗ ಮಾಡ್ಕೊಂಡು ಬರೀ ನಾವು ಲಿಂಗಾಯತರು ಇಟ್ಟು ಈಗ ಎಲ್ಲಿಗೆ ಬಂದೀವಿ, 3 ಬಂದೀವಲ್ಲ ರೀ ಆ ಇದ್ರ ರಿಪೋರ್ಟ್ ಪ್ರಕಾರ. ನಾವೆಲ್ಲ ಪಂಚಮಸಾಲಿಯವರೇ 75,00,000 ಜನ ಆದೀವಿ ಕನಿಷ್ಠ ಈ ರಾಜ್ಯದಾಗ. ಎಲ್ಲ ಲಿಂಗಾಯತರು ಕೂಡಿದ್ರು ನಮ್ಮ ಚಂದುಪಾಳ್ ಹೇಳ್ದಂಗು 1.5 crore ಅಂತರೂ ಯಾರಪ್ಪಗೂ ಕಡಿಮೆ ಇಲ್ಲ. ಏನೋನೋ ಜಾತಿ ಸಲುವಾಗಿ ಅವ್ರು ಗಾಣಿಗಾರು ಪಂಚಮಸಾಲಿಯವರು ಆದಿಗಳು ತೆರೆ ಒಮ್ಮೆ ಎಲ್ಲ ಸಮಾಜದವ್ರು ಕೂಡಿ ಈ ಲೋಕಸಭಾ ಕಟ್ಟತಾನ ಕಟ್ಟಿದ್ರ 28 ಲಗ ಹೊಡಿಸಿಬಿಟ್ರ ನೀವು ನೋಡಾಕತ್ರಿ. ಲೋಕಸಭೆ ಆದ ಕೂಡನೆ ವೀರಸೇವೆ ಲಿಂಗಾಯತರಿಗೆ 2D ಕೊಡೋದನ್ನ ನಿರ್ಣಯ ಮಾಡಿವತ್ತರ ಹೇಳ್ತಾರ, ಇಲ್ಕಂದ್ರೆ ಅಧಿಕಾರ ನಿಂತು ಬಿಟ್ಟು ಹೋಗ್ತಾರ. ಎರಡೇ ಆಗ್ಬೋದು ಅವ್ರು, ನೀವು ಗಟ್ಟಿಯಾಗ್ರಿ. ಇಲ್ಲಿ ಎಲ್ಲ ಲೀಡ್ರ್ಗಳನ್ನ ಕೇಳಕ್ಕೆ ಹೋಗ್ಬೇಡ್ರಿ. ಅವರೆಲ್ಲ ದೊಡ್ಡ ದೊಡ್ಡವ್ರು ಬರೋದಿಲ್ಲ, ದೊಡ್ಡ ಶ್ರೀಮಂತರು ಈ ಕಾರ್ಯಕ್ರಮ ಬರೋದಿಲ್ಲ, ಅವ್ರಿಗೇನು ಬೇಕಾಗಿತ್ತು? ನಾವು ಆರಾಮದಾರ, ಶ್ರೀಮಂತರ ಅದಾರ, ದೊಡ್ಡ ದೊಡ್ಡ ಮನೆ ಕಟ್ಕೊಂಡಾರ. ನಮ್ಮ ಹೋರಾಟ ಇರುವಂಥದ್ದು ನಮ್ಮ ವೀರಸೇವ ಲಿಂಗಾಯತ ಪಂಚಮಸಾಲಿ ದೀಕ್ಷರು ಮಲಯಗೌಡರು ಗೌಡ ಲಿಂಗಾಯತರು ಇವರು ಎಲ್ಲ ಸಮಾಜದಲ್ಲಿ ಬಡತನದಲ್ಲಿರುವಂಥ ದುಡಿದು ತಿನ್ನುವಂಥ ವರ್ಗಕ್ಕೆ ಸರ್ಕಾರಿ ನೇಮಕಾತಿ ಮತ್ತು ಶಿಕ್ಷಣದಲ್ಲಿ ನಮ್ಮ ತಂಗಿಲ್ಲೇ ಹೇಳಿದ್ರಲ್ಲ ಅವರು ಒಂದೇ ಪಾಯಿಂಟ್ನಾಗೇನೋ ತಹಸೀಲ್ದಾರ ಹೋಯ್ತು. ಏನಿದು ಕಾರ್ಯಕ್ರಮ ಏನು ಇದು ಮಾಡ್ತಾರಲ್ಲ ಏನು ನಿರೂಪಣೆ ಮಾಡೋರು. ಇಂಥ ಭಾಳ ಉದಾಹರಣೆಗಳು ನಮ್ಮ ಸಮಾಜದ ಭವಿಷ್ಯ. ಇವತ್ತು ಮಕ್ಕಳ ಕಡೆಯಿಂದ ದೀಪ ಹಚ್ಚಿದ್ವಿ, ಎದಕ್ಕೆ ಹಚ್ಚಿದ್ವಿ? ಇದು ನಮ್ಮ ಸಲುವಾಗಿ ಮೀಸಲಾತಿ ಅಲ್ಲ, ನಮ್ಮ ಸಮಾಜದಲ್ಲಿ ಮುಂದಿನ ಭವಿಷ್ಯದ ಮಕ್ಕಳ ಸಲುವಾಗಿ ಈ ಮೀಸಲಾತಿ ಹೋರಾಟ ನಡೆದಿದ್ದು ಬಂಧುಗಳೇ. ಇದು ಯಾವುದೋ ರಾಜಕೀಯ, ಯಾವನೋ ಒಬ್ಬನ ಲೀಡರ್ ಮಾಡಲಿಕ್ಕಲ್ಲ, ಯಾವನೋ ಒಬ್ಬನ ಕೈಯಾಗಿ ನಮ್ಮ ಸಮಾಜ ಒಯ್ದು ಕೊಡೋದಕ್ಕಲ್ಲ. ಈಗೆಲ್ಲರೂ ಏನು ಮಾಡ್ಲಿಕ್ಕತ್ತಾರ, ನನ್ನ ಸಮಾಜ ನಂದು ಇಷ್ಟು ಕಂಟ್ರೋಲ್ ಐತೆ ತೋರಿಸ್ಲಕ್ಕ ಸಮಾಜ ಮಾಡ್ತಾರೆ. ಅವ್ರನ್ನೇ ಹೊಗಳೋದೇ 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 ಅಪ್ಪಾಜಿ ಅಪ್ಪಾಜಿ ಅನ್ನೋದು. ಈ ಅಪ್ಪಾಜಿ ಅನ್ನೋ ಕಂಪ್ನಿ ಒಂದು ಭಾಳ ಕೆಟ್ಟ ಚಟ ಬಿದ್ದೈತೆ ನಮ್ಮ ಮಂದ್ಯಾಗ. ನಿಮ್ಮ ಅಪ್ಪಗೆ ನೀವು ಅಪ್ಪ ಅನ್ರು ಹೋಗಿಬಿಟ್ಟು ನೋಡಿ, ಯಾನಿಗೆ ಅಪ್ಪಾಜಿ ಅನ್ನೋದು ಕಾಲ ಮುಗಿದು, ಅಪ್ಪಾಜಿ ಅನ್ನೋದು ಕಾಲ ಮುಗಿದು. ನಾ ಅಂತರೂ ನನ್ನ ಜೀವನದಾಗ ವಾಜಪೇಯಿ ಆದವಾನಿಯವ್ರನ್ನ ಬಿಟ್ರೆ ರಾಜಕಾರಣದಾಗ ಯಾವ ಮಕ್ಕಳದು ಕಾಲು ಬಿಡೋದಲ್ಲ ಕೈ ನೋಡೋದಲ್ಲ. ಏನು ಯಡಿಯೂರಪ್ಪನವರೇ ಚೆನ್ನಾಗಿದ್ದೀರ ಅಂತ ಕೇಳ್ತೀನಿ ನಾನು, ಸಾಹೇಬ್ರೂ ಅನ್ನೋದಿಲ್ಲ. ಯಾಕಂದ್ರೆ ಈ ಹಿಂಗೆ ಮಾಡೇ ನಮ್ಮನ್ನ ಮೆತ್ತಗೆ ಮಾಡ್ಕೊತ ಬಂದಾರೆ ಸಮಾಜ. ಇವತ್ತು ಒಂದು ಮಾಡುವಂಥ ಕೆಲಸ ಇತ್ತು ಕಲಬುರಗಿಯೊಳಗೆ ದೀಕ್ಷರು ಅಂದರೆ ನಮ್ಮ ಗುರುತಿಲ್ಲಿ ಇಕ್ಕಡಿಂದ ಬೇರೆನೇ. ಇಲ್ಲಿ ದೀಕ್ಷರು ಬೀದರ್ಕ್ ಹೋದ್ರೆ ಪಾಪ ಯಾವುದು ಉಪಜಾತಿನೇ ಇಲ್ಲ, ಎಲ್ಲ ಲಿಂಗಾಯತರು ಒಂದಲ್ಲಿ. ಇಲ್ಲಿ ಸ್ವಲ್ಪ ಲಿಂಗಾಯತರು ದೀಕ್ಷರು ಆದಿ ಹಿಂಗೇನೇನೋ ಇಲ್ಲೂ ಅದ. ಆದರೆ ಎಲ್ಲ ಸಮುದಾಯಕ್ಕೆ ಹೇಳ್ತೀನಿ, 2D ಏನು ಕೊಟ್ಟರಲ್ಲ ನಮ್ಮ ಪ್ರಧಾನಮಂತ್ರಿಗಳು, ಅದರಲ್ಲಿ ಸಮಗ್ರ ಪಂಚಮಸಾಲಿ ಅಥವಾ ಹೆಸರು ಮೊದಲು ಸೇರ್ಪಡೆ ಆಗಿದ್ದೇ ಮೊದಲ ಸಲ. ಮೊದಲು ಎಲ್ಲೂ ಪಂಚಮಸಾಲಿ ಅಂತ ಸೇರಿಲ್ಲ, ಅದ್ರಾಗ ನಾವು ದೀಕ್ಷೆ ಸೇರಿಸಿದೀವಿ, ಗೌಡ ಲಿಂಗಾಯತ ಸೇರಿಸಿದೀವಿ, ಮಲೆಗೌಡರ ತಳಿ ಇವೆಲ್ಲ ಉಪನಾಮಗಳತ್ತ ಸೇರಿಸಿದೀವಿ, ವೀರಶೈವ ಲಿಂಗಾಯತ ಸಮಸ್ತ ಸಮಾಜದ ಸೇರಿಸಿದೀವಿ, ಕ್ರಿಶ್ಚಿಯನ್ರಿಗೆ ಅದರ ಮೀಸಲಾತಿ ಕೊಟ್ಟರು, ಮರಾಠ ಸಮಾಜಕ್ಕೆ ಮೀಸಲಾತಿ ಕೊಟ್ಟರು, ಜೈನ ಸಮಾಜಕ್ಕೂ ಮೀಸಲಾತಿ 2D 7% ನಾವು ಕೊಟ್ಟಾರ. ಇದು ಸಮಸ್ತ ಎಲ್ಲ ಸಮುದಾಯಗಳಿಗೆ ಇವತ್ತು ಈ ಮೀಸಲಾತಿ ಹೊರ ನಾವು 2D ಏರಿಗೆ ಕೊಡ್ರಿ, 2A ಸೇರ್ಲಕ್ಕ TG ಇಲ್ಲ. ಯಾಕಂದ್ರೆ ಅಲ್ಲಿ ದೊಡ್ಡ ಸಮುದಾಯ ಕುರುಬ ಹಾಲಮತ್ತ ಸಮಾಜ ಐತಿ, ಅಲ್ಲಿ ದೊಡ್ಡ ಸಮಾಜ RA EDG ಐತಿ, ಅಲ್ಲಿ ದೊಡ್ಡ ಸಮಾಜ ಗಾಣಿಗ ಸಮಾಜ ಐತಿ, 104 ಜಾತಿ ಅದ. ಅವರ ಮೀಸಲಾತಿಯನ್ನು ನಾವು ಕಸುಕೋಬಾರ್ದು ಅಂತೇಳಿ ಪ್ರತ್ಯೇಕವಾಗಿ ಸಂವಿಧಾನಾತ್ಮಕವಾಗಿ ನಮಗೆ 2D 2C ಒಕ್ಕಲಿಗ ಸಮಾಜದ ಅವರಲ್ಲಿರುವಂಥವ್ರು ಕೊಟ್ಟರು. ಇವತ್ತು 2D ಏರಿಯಾ ಕೊಡ್ರಿ, 2A ಕೊಡಿಸ್ತೇನೆ ಅಂತಿದ್ರಲ್ಲ ನೀವು. ನಾವು ಮಾಡಿದಾಗ ನೀವೇನು ಹೇಳಿದ್ರಿ ಕಾಂಗ್ರೆಸ್ನವರು, ಏ ಇಲ್ಲ ನಾವು
ಟೂ ಏನೇ ಕೊಡಿಸ್ತೀವತ್ತಂದ್ರೆ ಈಗ ಯಾಕೆ ಗಪ್ಪು ಕೂತಿರಪ್ಪ, ಒಂದು ನಿಗಮ ತೊಗೊಂಡು ಊರ್ದ 15 ಕಿಲೋಮೀಟ್ರ್ ಇವತ್ತು ಹಚ್ಕೊಂಡ್ರೆ ಆಯ್ತನ ಕೆಲಸ ಮಾಡಿರಿ, ಇವತ್ತು ಹಚ್ಕೊಂಡು ಎಲ್ಲರೂ ಇವೆಲ್ಲ ನಾಟಕ ಕಂಪ್ನಿ ಬೇಡ ನಮಗೆ, ನಮಗೆ ಮೀಸಲಾತಿ ಕೊಡಿಸ್ತೇನೆಂತೆಲ್ಲ ಹೆಂಗೆ ಮಾತಾಡಿದ್ದೆಲ್ಲ ನಾನು ವಿಧಾನಸಭಾದಾಗ ಯಡಿಯೂರಪ್ಪಗೂ ಕೇಳಿದ್ದೆ. ಬೊಮ್ಮಯ್ಯವ್ರ ಮನೆ ಮುಂದೆ ಹೋಗಿ ನಾವು ಉಪವಾಸ ಮಾಡೀವಿ, ಇಲ್ಲ ಶಿವಶಂಕರ್ ಅವರು ಅದಾರ ಕಡೆಗೆ ಬೊಮ್ಮಯ್ಯವ್ರು ಎಲ್ಲಿಗೆ ಬತ್ತಂದ್ರೆ ಪರಿಸ್ ಪಾಪ ಬೊಮ್ಮಾಯಿಯವ್ರ ಕಡೆಗೆ ಒಳ್ಳೆ ಮನುಷ್ಯ ಏನು ಮಾಡಿ ಕಡೆಗೆ ನಮ್ಮ ದೊಡ್ಡ ಬೆನ್ನು ಹತ್ತಿ, ಯಾಕಂದ್ರೆ ಅಲ್ಲಿದು ಮುರ್ಕೊಂಡ್ರವರು ಅವರ ಗುರುಗಳದು ಮುರ್ಕೊಂಡು ನಮ್ಮ 2D ಯಾಕಂದ್ರೆ ಮ್ಯಾಗಿಂದ ತೊಗೊಂಡು ಬಂದೀವಿ ನಾವು ಪರಮಾನ್ ಅಮಿತ್ ಶಾ ಅವ್ರ ಕಡೆಯಿಂದ ತಂದು ಕೂಡಲೇ ಬೊಮ್ಮಯ್ಯವ್ರು ಏನು ಹೇಳಿಬಿಟ್ರು ಅವ್ರ ಗುರುಗಳಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್, ಮ್ಯಾಗಿಂದ ನಾವು ಬಸ್ಸನ್ನು ಕೊಡು ಹೋಗಿ ಅಮಿತ್ ಶಾ ಅವ್ರಿಗೆ ಹೇಳೋಣ, ಅವರಿದ್ರೆ ಮಾಡಬೇಕು ನೋಡಿ, ಇವತ್ತು ನೋಟಿಫಿಕೇಶನ್ ಆಗಬೇಕು ನಡೀದಿಲ್ಲ ಬೊಮ್ಮಾಯಿ ಮಿಸ್ಟರ್ ಬೊಮ್ಮಾಯಿ ಆಜ್ ಸಾಚ್ 11 ಬಜೆ ತಗ ಕನ್ನಪಡೆಗ ಟೀಕ್ ಹೇ ಸರ್ ಅಂದರು. ಅಲ್ಲಿಂದ ಬೀಜಿ ನಮ್ಮ ಕರ್ನಾಟಕದ ಗಿರಾಕಿನ ಬಿಟ್ಟುಬಿಟ್ರು, ಅವ ಮೂತಿ ಉಪಸ್ಕೊಂಡು ಹೆಂಗೆ ಕೂತಿದ್ದ ನನ್ನ ಕೇಳಾರ್ದೆ ಮಾಡ್ದೆ ಈ ಬೊಮ್ಮಾಯಿ. ಅದಕ್ಕೆ ಅವನು ಸೋಲ್ಸಲಕ್ಕೂ ರೊಕ್ಕ ಕೊಟ್ಟು ಕಳ್ಸದ, ನಾನು ಸೋಲ್ಸಲಕ್ಕೂ ರೊಕ್ಕ ಕೊಟ್ಟು ಕಳ್ಸದ, ಯಾರ್ಯಾರನ್ನು ಕಳಿಸಿ ನೀನು ಲೋಕಸಭಾ ಮುಗಿಲಿ ನಮ್ಮದು ಒಂದು ತಾಕತ್ತು ತೋರಿಸ್ತೀವಿ ಕರ್ನಾಟಕದ, ನಾವು ಲಿಂಗಾಯತ್ರಿ ಏನದು ಯಾರ ಕಡೆ ಅಂದ ಬಿಡುದಿಲ್ಲ, ನಾ ಅಂತ ಬಿಡುದಿಲ್ಲ, ಯಾರು ಬೇಕಾದವ್ರು ಹೋಗಿ ಅಪ್ಸೆತ್ ಆಗಿರ್ಬೇಕು. ನಾ ಅಂತ ಮನೆ ಹೇಳಿನಿ ರೇಲಿವೆ ಹಳಿ ಇದ್ದಂಗೆ ಐತಿ, ನಾ ಅವ್ರಿಗೆ ನಮಗೆ ನಂದು ಹಳಿ ಹಿಂಗೆ ಇವ್ರು ಅವ್ರ ಹಳಿ ಹಿಂಗೆ, ಇದೆಲ್ಲ ಕುಡುದಿಲ್ಲ. ಇದು ಹೋಗಿ ನಾ ಎಂದು ಅಪ್ಪಾಜಿ ಅಂದು ಇವ್ರ ಮನೆಯಾಗ ಹೋಗಿ ಸರೆಂಡರ್ ಆಗುವುದಿಲ್ಲ, ನೀ ಹೊರಗೆ ಹಾಕುವಂಥದ್ದು ಎಲ್ಲ ಮಾಡಿದಿ, ನಾನು ಹೊರಗೆ BJP ಹೊರಗೆ ಹಾಕೋದಿಲ್ಲ, ಹಾಕೋದಿದ್ರೆ ಯಾವಾಗ ಹಾಕ್ತಿದ್ರು, ಈಗ ಮತ್ತೆ ನಾ ಗಟ್ಟಿಯಾಗಿವಿ ನೀವೆಲ್ಲ ಕೂಡಿ. ನಮ್ಮ ಗುರುಗಳು ಹೇಳ್ದಂಗೆ ಕೊನೆಯದೈತಿ, ಇನ್ನು 8 ದಿವಸ ಆಗಿರಪ್ಪರವ್ರು ಮೀಸಲಾತಿ ಘೋಷಣೆ ಮಾಡಬೇಕು, 1 ವಾರ 2 ದಿವಸ ರೀ ಹಾಂ, ನೀತಿ ಸಂಹಿತೆ ಬರೋಕ್ಕಿಂತ ಮೊದಲು 24 ತಾಸು ಮೊದಲು ಘೋಷಣೆ ಮಾಡಿರಿ. ಇಲ್ಲಿ ಕಂದ್ರೆ ನಾ ದೇವ್ರ ಸಾಕ್ಷಿಯಾಗಿ, ಕೂಡಲ ಸಂಗಮನ ಸಾಕ್ಷಿಯಾಗಿ, ಪಂಚಪೀಠ ಸಾಕ್ಷಿಯಾಗಿ ಹೇಳ್ತೀನಿ, ಒಂದು ಹೋಟ್ನು ಅವ್ರಿಗೆ ಯಾರಿಗೂ ಹಾಕಬೇಡ್ರಿ, ನಮ್ಮ ಬೆನ್ನ ಹತ್ತಿರಿ, ನಾವು ಮೀಸಲಾತಿ ಮಾಡಿ ತೋರಿಸ್ತೀವಿ, ಕೇಂದ್ರದಾಗಿನ OBC ತಂದು ತೋರಿಸ್ತೀವಿ, ನಮ್ಮದೇ ಸರ್ಕಾರ ಬರ್ತದೆ. ನಾವು OBC ಸೆಂಟ್ರಲ್ನಾಗ ಹೆಂಗೆ ಒಕ್ಕಲಿಗಾರ ಕೊಟ್ಟಾರ ಹಂಗೆ ಲಿಂಗಾಯತರಿಗೂ ನಾವು ಕೊಡ್ಸೇ ತಿರ್ತೀವಿ, ಕರ್ನಾಟಕದಾಗ 2D ಜೀವಂತ ಮಾಡ್ತೀವಿ, ಪೂರ್ತಿ ಇಡೀ ವೀರಶೈವ ಲಿಂಗಾಯತ ಎಲ್ಲ ಉಪ ಪಂಗಡಗಳು ಇವತ್ತೇ ನೀವೆಲ್ಲ ಪ್ರತಿಜ್ಞೆ ಮಾಡಿರಿ, ಯಾರು ಚುನಾವಣೆ ನೀತಿ ಸಂಹಿತಕ್ಕಿಂತ ಮೊದಲು ಈ ಸರ್ಕಾರ ನಮ್ಮ ಸಮಾಜನ ಹೆಂಗೆ ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜವನ್ನು 2A ಸೇರಿಸಿದ್ರು ಹಂಗೆ ಇಲ್ಲಿ ಸೇರಿಸಿವತ್ತು ಘೋಷಣೆ ಮಾಡದಿದ್ರೆ ಈ ನಾಳೆಯ 24 ಲೋಕಸಭಾ ಚುನಾವಣೆ ಯಾರು ಓಟ್ ಹಾಕಬೇಡ್ರಿ ಅಂತೇಳಿ ನಾನು ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಇದೇ ಅಂತಿಮ ಎಲ್ಲರ ಕೈ ಕೈ ಎತ್ತರಿ, ಎಲ್ಲರ ನಾ ಹೇಳ್ದಂಗೆ ಮಾಡ್ತೀರಾ, ಕಲ್ಯಾಣದಲ್ಲಿ ಕ್ರಾಂತಿ ಮಾಡ್ತೀರಾ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವ್ರಿಗೆ, ಸಂಗೊಳ್ಳಿ ರಾಯಣ್ಣ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ,